ಹಲೋ ಸ್ನೇಹಿತರೆ, ಬಹಳ ಆಶ್ಚರ್ಯ ಪಡುವಂಥದ್ದೇನು ಇಲ್ಲ. ನೋಡಿ, ದಶಕಗಳ ಹಿಂದೆ ಕರ್ನಾಟಕದ ಒಬ್ಬ ಎಂ ಪಿ ಸಂಸದ, ಉತ್ತರ ಕರ್ನಾಟಕದ ಅನಂತಕುಮಾರ್ ಹೆಗಡೆ, ನಾವು ಬಂದಿರುವುದೇ ಸಂವಿಧಾನ ಬದಲಾಯಿಸುವುದಕ್ಕೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಾಗಿಂದ ಒಂದು ಚರ್ಚೆ ನಡೀತಾ ಇದೆ. ಆತ ಆ ಥರದ ಸ್ಟೇಟ್ಮೆಂಟ್ ಕೊಟ್ಟಾದಗಿನಿಂದ, ಸಂವಿಧಾನ ಬದಲಾಯಿಸುತ್ತೇವೆ ಅಂತ ಹೇಳಿದಾಗಿಂದ ಈ ಸಮಸ್ಯೆ ಶುರುವಾಗಿದ್ದ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ತನ್ನ ಸಂಘಟನೆಯನ್ನು ಕಟ್ಟಿಕೊಂಡು ಮುನ್ನಡೆದ ಕ್ಷಣದಿಂದನೇ, ಅದಾದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು, ಇಲ್ಲಿ ಸಂವಿಧಾನ ಅಂತ ರಚನೆ ಆದಾಗ ಆ ಕ್ಷಣದಿಂದನೇ ಸಂವಿಧಾನಕ್ಕೆ ವಿರೋಧವಾದ, ಸಂವಿಧಾನಕ್ಕೆ ಮಾರಕವಾದ, ಸಂವಿಧಾನವನ್ನು ಒಪ್ಪಿಕೊಳ್ಳಲಾಗದ ಹೋರಾಟಗಳು, ಸಂವಿಧಾನವನ್ನು ಮುಗಿಸುವ ಪ್ರಯತ್ನಗಳು ನಡ್ಕೊಂಡು ಬಂದಿದೆ. ಅದರ ಮುಂದುವರೆದ ಭಾಗವಾಗಿನೇ ಎಲ್ಲರೂ ಒಂದು ಸಲ ಮಾತಾಡೋಕ್ಕಾಗಲ್ಲ, ಸಂವಿಧಾನದ ಕರ್ತೃ ಅನ್ನುವ ಜಾಗದಲ್ಲಿ ಬಹುಶಃ ಅಂಬೇಡ್ಕರ್ ಇಲ್ಲದೇ ಇದ್ದಿದ್ರೆ ಇಷ್ಟೊತ್ತಿಗೆ ಇದನ್ನೇ ಮುಗಿಸ್ತಿದ್ರೇನೋ, ನನಗೆ ಡೌಟ್ ಇದೆ. ಯಾಕಂದರೆ ಅಂಬೇಡ್ಕರ್ ಯಾವ ಶೋಷಿತ ಸಮುದಾಯದಿಂದ ಬಂದರೋ ಅವರ ಸಂಖ್ಯೆ ಹೆಚ್ಚಿದೆ, ಅವರದ್ದೇ ದೇಶ ಆಗಿರೋದ್ರಿಂದ ಸಂವಿಧಾನವನ್ನು ಮುಟ್ಟುವುದು ಅಂಬೇಡ್ಕರ್ ಅವರನ್ನು ಮುಗಿಸಿದಂತೆ ಅನ್ನುವಂತಹ ಅವೇರ್ನೆಸ್ ಬಂದಿರೋದ್ರಿಂದ ಆ ಸಂವಿಧಾನ ಹೋದರೆ ಅಂಬೇಡ್ಕರ್ ಅವರ ಹೋರಾಟಗಳು ಕೂಡ ಹೋಗ್ತದೆ. ಅವರು ತನ್ನ ಶೋಷಿತ ಸಮುದಾಯ ಅಥವಾ ಶೋಷಿತ ಸಮುದಾಯಗಳಿಗೆ ಮಾಡಿಕೊಟ್ಟಂತಹ ಸವಲತ್ತುಗಳೆಲ್ಲ ಹೋಗಿ ಗುಲಾಮಗಿರಿಯಿಂದ ಬದುಕಬೇಕಾಗುತ್ತೆ ಅನ್ನುವಂತಹ ವಿಚಾರ ಆಳವಾಗಿ ಆ ಸಮುದಾಯದಲ್ಲಿ ಮತ್ತು ಆ ಸಮುದಾಯವನ್ನು ಬೆಂಬಲಿಸುವ ಸಮಾನ ಮನಸ್ಕರಲ್ಲಿ ಇರುವುದರಿಂದ ಬಹಿರಂಗವಾಗಿ ನೇರವಾಗಿ ಅದರ ಬುಡಕ್ಕೆ ಕೈಯಿಡುವಷ್ಟು ಮೀಟ್ರು ಇವ್ರು ಯಾರಿಗೂ ಇಲ್ಲ. ಅದಾದಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾನೆ, ನಾವು ಸಂವಿಧಾನವನ್ನು ಬದಲಾಯಿಸ್ತೇವೆ ಅಂತ. ಆದರೆ ಬಿ ಜೆ ಪಿಯಲ್ಲಿರುವ ಅನೇಕರು ಸಂವಿಧಾನವನ್ನು ಬದಲಾಯಿಸುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೇ ಬಂದರು. ಅವರು ತಂದಂಥ ಅನೇಕ ಕಾನೂನುಗಳಿರ್ಬೋದು, ಈಗ ಏಕರೂಪ ನಾಗರಿಕ ಸಂಹಿತೆಯನ್ನು ತರುವ ವಿಚಾರ ಇರ್ಬೋದು, ಒಂದೇ ಚುನಾವಣೆ ಒಂದೇ ದೇಶ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಅವರು ಫೋಕಸ್ ಆಗ್ತಾ ಇರುವಂಥ ರೀತಿ ರಿವಾಜುಗಳಿರ್ಬೋದು, ಅದಾದಮೇಲೆ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಅವರಿಗೆ ಮಾರಕವಾದಂತಹ, ಅವರಿಗೆ ವಿರುದ್ಧವಾಗಿರುವಂಥ ಕಾನೂನುಗಳನ್ನು ತಂದಾಗ ಅದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆಯಲ್ಲ ಅನ್ನುವಂಥ ಅನುಮಾನಗಳು ಮತ್ತು ಡಿಬೇಟ್ಗಳು ನಡೆದವು. ಇಂಡೈರೆಕ್ಟಾಗಿ ಸಂವಿಧಾನವನ್ನು ಇವರು ಬದಲಾಯಿಸ್ತಿದ್ದಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಅನ್ನುವಂಥ ಚರ್ಚೆಗಳು ಮಾತ್ರ ನಡೆದಿದ್ದಲ್ಲ, ಆ ಥರದ ಅನುಮಾನಗಳು ಬಂದಿತ್ತು ಮತ್ತು ಅದು ನಿಜ ಕೂಡ. ಈಗೇನು ಮಾಡಿದಾರೆಂದರೆ ನಮ್ಮ ಸಂವಿಧಾನದ, ನಮ್ಮ ಕಾನ್ಸ್ಟಿಟ್ಯೂಷನ್ನ ಪ್ರಿಯಂಬಲ್, ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಡೀ ದೇಶದ ಸಮಗ್ರತೆ, ಸಮಾಜವಾದ ಮತ್ತು ಜಾತ್ಯತೀತ ಅಂಶಗಳಿಂದನೇ ಶ್ರೀಮಂತವಾದ ಸಂವಿಧಾನದ ಆ ವಿಚಾರವನ್ನೇ ತೆಗೆದುಹಾಕುವಂಥ ಪ್ರಯತ್ನವನ್ನು ಇವರು ಬಹಿರಂಗವಾಗಿಯೇ ಹೊಸ ಸಂಸತ್ ಭವನದ ಉದ್ಘಾಟನೆ ಆಗುವ ಸಂದರ್ಭದಲ್ಲೇ ಮಾಡಿಬಿಟ್ಟಿದ್ದಾರೆ, ಶ್ರೀಮಾನ್ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ. ಈ ಪ್ರಿಯಂಬಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ನೀವು ಕೇಳಿರ್ಬೋದು, ಲಿವಿಂಗ್ ಸೊ ಆ ಒಂದು ಪ್ರಿಯಂಬಲ್ ನೀವು ಆ ಪ್ರಸ್ತಾವನೆಯನ್ನು ಓದಿರ್ಬೋದು, ನೀವು ನಮ್ಮ ಸಂವಿಧಾನದ ಪೀಠಿಕೆ ಏನಂತ ಓದಿರ್ಬೋದು. ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಇದ್ದಂತಹ ಪ್ರಮುಖ ಮೂರು ಪದ, ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ, ಈ ಪದಗಳನ್ನು ನೂತನ ಸಂಸತ್ ಭವನದ ಉದ್ಘಾಟನೆ ಸಂದರ್ಭದಲ್ಲಿ ಅಲ್ಲಿನ ಸದಸ್ಯರಿಗೆ ಆ ಪೀಠಿಕೆಯ ಪ್ರತಿಯನ್ನು ಹಂಚಬೇಕಾದ್ರೆ ಇದನ್ನು ಮೂರನ್ನು ಡಿಲೀಟ್ ಮಾಡಿ ಹಂಚಿದರೆ ಇದನ್ನು ಇಮ್ಮಿಡಿಯೇಟಾಗಿ ಕ್ಯಾಚ್ ಮಾಡಿದಂತಹ ಕಾಂಗ್ರೆಸ್ ಮತ್ತು ಇನ್ನಿತರ ಪ್ರತಿಪಕ್ಷಗಳು ಸರ್ಕಾರ ಸಂವಿಧಾನದ ಪ್ರಸ್ತಾವನೆಯನ್ನು ಬದಲಾಯಿಸಿದ್ದು ಸಮಾಜವಾದಿ ಮತ್ತು ಜಾತ್ಯತೆ ಎಂಬ ಪದಗಳನ್ನು ಕೈಬಿಟ್ಟಿರುವ ಸಂವಿಧಾನದ ಪ್ರತಿಗಳನ್ನು ಸಂಸದರಿಗೆ ನೀಡಿದೆ ಅಂತ ಆರೋಪವನ್ನು ಮಾಡ್ತಾರೆ. ಸರ್ಕಾರ ನೀಡಿದ ಪ್ರತಿಯಲ್ಲಿ ಸರ್ಕಾರ ಏನು ಕೊಡುತ್ತೆ, ಅಲ್ಲಿ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ಈ ಎರಡು ಪದಗಳ ಬದಲಾಗಿ ರಾಷ್ಟ್ರೀಯ ಏಕತೆ ಅಂತ ಬದಲಿಸಿ ಮುದ್ರಣ ಮಾಡಿದ್ದಾರೆ. ನೋಡಿ, ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ಅನ್ನೋದು ಸಮಗ್ರತೆ
ವಿವಿಧತೆಯಲ್ಲಿ ಏಕತೆ, ಅನೇಕತೆಯಲ್ಲಿ ಏಕತೆ. ಅಂದರೆ ಈ ದೇಶ, ಈ ದೇಶದ ಹುಟ್ಟು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಗೆ ಹೇಳ್ತೀವೋ, ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ವಿಚಾರದಿಂದನೇ ಭಾರತ ಶ್ರೀಮಂತವಾಗಿತ್ತು. ಇಲ್ಲಿ ವಿವಿಧ ಜಾತಿಯ, ವಿವಿಧ ಧರ್ಮದ, ವಿವಿಧ ಸಂಸ್ಕಾರದ, ವಿವಿಧ ಸಂಪ್ರದಾಯದ ಜನರಿದ್ದಾರೆ ಇಲ್ಲಿ. ಹೀಗಿರಬೇಕಾದ್ರೆ ಇಲ್ಲಿ ರಾಷ್ಟ್ರೀಯ ಏಕತೆ ಅನ್ನೋದು ಒಂದು ಸಿಂಗಲ್ ಐಡಿಯಾಲಜಿ, ಸಿಂಗಲ್ ಆದಂತಹ ದೃಷ್ಟಿಕೋನದಲ್ಲಿ ಇವರು ಬದಲಿಸಿ ಮುದ್ರಣವನ್ನು ಮಾಡಿರೋದು. ಇದು ನೀಟ್ ಆಗಿರುವಂಥ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯ ಮತ್ತು ಸಂವಿಧಾನವನ್ನೇ ಬದಲಾಯಿಸುವ ಪ್ರಕ್ರಿಯೆಯ ಭಾಗ, ಯಾವ ಅನುಮಾನಗಳು ಇಲ್ಲ. ಇದನ್ನು ಗ್ರಹಿಸಿದಂತಹ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ಇದನ್ನು ನಾವು ಏನು ಮಾಡ್ತಿದ್ದೀರ ನೀವು, ಇದು ಸರಿ ಇಲ್ವಲ್ಲ, ಇದು ತಪ್ಪಲ್ವಾ, ನಿಮ್ಮ ಉದ್ದೇಶ ಏನು ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಅದು ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ, ನಾವು ಇದನ್ನು ನಾವು ಇದರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಆದರೆ ಇದಕ್ಕೆ ಬಿ ಜೆ ಪಿ ರಿಯಾಕ್ಟ್ ಮಾಡುತ್ತೆ. ನೋಡ್ರಿ, ನಾವು 1949 ಅಂಗೀಕರಿಸಲಾದ ಸಂವಿಧಾನದ ಮೂಲ ಪ್ರತಿಯಲ್ಲಿ ಈ ಸಮಾಜವಾದಿ ಜಾತ್ಯತೀತ ಸಮಗ್ರತೆ ಅನ್ನೋ ಪದಗಳೇ ಇರಲಿಲ್ಲ. 1949 ಸಂವಿಧಾನದ ಮೂಲ ಪ್ರತಿಯಲ್ಲಿ ಆ ಮೂರು ಪದ ಇಲ್ಲ, ನಾವು ಅದನ್ನೇ ನಿಮ್ಮ ಕೈ ಕೊಟ್ಟಿದ್ದೀವಿ. 1976 ತುರ್ತು ಪರಿಸ್ಥಿತಿಯ ಸಂದರ್ಭ ನೋಡಿ, ಇಂದಿರಾ ಗಾಂಧಿ ಕಾಲದ ತುರ್ತು ಪರಿಸ್ಥಿತಿ ಆಯ್ತಲ್ಲ 1976, ಅವತ್ತು ಸಂವಿಧಾನದ 42 ತಿದ್ದುಪಡಿ ತರ್ತಾರೆ. ಸಂವಿಧಾನಕ್ಕೆ 42 ತಿದ್ದುಪಡಿ ಮಾಡ್ತಾರೆ. ಆ ತಿದ್ದುಪಡಿಯಲ್ಲಿ ಸಮಾಜವಾದಿ ಜಾತ್ಯತೀತ ಮತ್ತು ಸಮಗ್ರತೆ ಪದವನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಳವಡಿಸಿರ್ತಾರೆ 42 ತಿದ್ದುಪಡಿಯಲ್ಲಿ. ನೆನ್ಪಿಟ್ಕೊಳ್ಳಿ, ಸಂವಿಧಾನದ ಮೂಲ ಪ್ರತಿ 1949 ಈ ಪದಗಳು ಇರಲ್ಲ. ಆದರೆ ಸಮಗ್ರತೆ, ಜಾತ್ಯತೀತ ಸಮಾಜವಾದ ಇದರ ಮೂಲ ಸ್ವರೂಪದಲ್ಲಿರುತ್ತೆ. ಈ ಪದಗಳಿಲ್ಲದೆ ಇದ್ದರೂ ಕೂಡ ಆ ಮೂಲ ಸ್ವರೂಪದಲ್ಲಿ ಸಂವಿಧಾನ ಇದೆ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟೇ ಒಪ್ಕೊಂಡಿತ್ತು. ಅದನ್ನು ರೀಸೆಂಟಾಗಿ ಕೂಡ ಅದನ್ನು ಹೇಳಿದೆ. ಆದರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ಮೂರು ಪದವನ್ನು ಅಳವಡಿಸ್ತಾರೆ. ಇದಕ್ಕೆ ಕೇಂದ್ರ ಸರ್ಕಾರದ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈತ ಹೇಳ್ತಾನೆ, ಸಂವಿಧಾನದ ಮೂಲ ಪ್ರಸ್ತಾವನೆ ಇರುವ ಪ್ರತಿಯನ್ನು ಸಂಸದರಿಗೆ ನೀಡಲಾಗಿದೆ. ಮೂಲ ಪ್ರತಿಯಲ್ಲಿ ಸಮಾಜವಾದಿ, ಜಾತ್ಯತೀತ ಎಂಬ ಪದಗಳು ಇರಲಿಲ್ಲ. ಅವುಗಳನ್ನು ಆನಂತರ ತಿದ್ದುಪಡಿ ಮಾಡಿ ಸೇರಿಸಲಾಗಿದೆ. ತಿದ್ದುಪಡಿ ಆಗಿದ್ದಾನೆ. ತಿದ್ದುಪಡಿ ಆಗಿದ್ದೇ ತಾನೇ ನೀವು ಕೈಲಿ ಕೊಡಬೇಕು. ಸಂವಿಧಾನದ ಮೂಲ ಪ್ರತಿಯನ್ನು ಕೊಟ್ಟಿದ್ದೇವೆ, ಅಲ್ಲಿ ಈ ಪದಗಳು ಇರಲಿಲ್ಲ, ಅದಕ್ಕೆ ನಾವೇನು ಮಾಡೋಣ ಅಂದ್ಬಿಟ್ರೆ ತಿದ್ದುಪಡಿ ಆಗಿದೆಯಲ್ಲ, ತಿದ್ದುಪಡಿ ಆಗಿದ್ದೇ ಕಾನೂನು ಅಲ್ವಾ, ತಿದ್ದುಪಡಿ ಮಾಡಿದ್ದು ಕೂಡ ಕಾನೂನು ಅಲ್ವಾ, ಚಾಲ್ತಿಯಲ್ಲಿರುವ ಕಾನೂನನ್ನು ಬದಿಗಿಟ್ಟು ಅಲ್ಲಿತ್ತು ಅನ್ನೋ ಕಾರಣಕ್ಕೆ ಇಲ್ಲಿ ಯಾವುದೋ ನಿಮಗೆ ಇಷ್ಟ ಇಲ್ಲ. ನೀವು ಸಂವಿಧಾನ ಬದಲಾವಣೆ ಮಾಡುವ ಉದ್ದೇಶದಿಂದ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅನ್ನೋ ಪದವನ್ನು ತಿದ್ದುಪಡಿ ಸೇರಿಸಿದ ಪದ ಯಾವುದು? ಇಲ್ಲೇನೋ ಗೋಡ್ಸೆ ಭಯೋತ್ಪಾದಕ, ಅತ್ಯಾಚಾರಿ ಅನ್ನೋ ಪದ ಸೇರಿಸಿದಾರ? ಏನು ಶಬ್ದಗಳಿದೆ? ಸಮಾಜವಾದ, ಸಮಾಜದ ಪರವಾಗಿ ವಾದ ಮಾಡೋದು. ಜಾತ್ಯಾತೀತ, ಜಾತಿ 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 ಅಂತ ಸಾಯ ಬದಲು ನಾವು ಜಾತ್ಯಾತೀತವಾಗಿ ಬದುಕೋದು, ಸಮಗ್ರತೆ ಒಗ್ಗಟ್ಟಿನಿಂದ ಬದುಕೋದು, ಅದ್ಭುತ ಪದಗಳಲ್ವಾ ಸೇರಿಸಿರೋದು? ಅದನ್ನು ತೆಗೆದಾಕ್ಬಿಟ್ರಿ, ಅದನ್ನೇ ಕೊಡಬೇಕು, ಅದೇ ಕಾನೂನು. ತಿದ್ದುಪಡಿ ಅಂದರೆ ಮತ್ತೇನು? ಕಾನೂನು ಆಗಿದೆ ತಾನೇ, ಅದು ಕಾನೂನು ಆದಮೇಲೆ ಅದನ್ನೇ ತಾನೇ ಪ್ರೆಸೆಂಟ್ ಮಾಡಬೇಕು. ಈ ಪದಗಳ ವಿರುದ್ಧ ನೀವಿದ್ದೀವಿ ಅಂದರೆ ನೀವು ಸಂವಿಧಾನ ಬದಲಾಯಿಸೋಕ್ಕೆ ಹೊರಟವರು ಅಂತ ಅರ್ಥ. ನಿಮಗೆ ಸಂವಿಧಾನನೇ ದೊಡ್ಡ ಮಾರ್ಗ, ನಿಮ್ಮ ಇಂಟೆನ್ಷನ್ ಏನಿದೆ, ಈ ದೇಶವನ್ನು ಏನು ಮಾಡಬೇಕಂತ ಹೊರಟಿದ್ದೀರಾ, ಇಲ್ಲಿ ಹೇಗೆ ಅಲ್ಪಸಂಖ್ಯಾತರ ನಾಶ ಮಾಡಬೇಕು, ಹೇಗೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಹೋಗ್ತಾ ಇದ್ದೀರಾ, ಹೇಗೆ ಏಕತೆ ಒಬ್ಬರೇ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕೆಲ್ಲ ಗುಲಾಮರ ಥರ ಅಂತ ಹೇಳಿಬಿಟ್ಟು ಈ ದೇಶವನ್ನು ಸರ್ವ ನಾಶ ಮಾಡೋದಕ್ಕೆ, ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧವಾಗಿ ಪ್ರಜಾಪ್ರಭುತ್ವದ ಈ ಒಂದು ಸೊಗಡನ್ನು ನಾಶ ಮಾಡೋದಕ್ಕೋಸ್ಕರ, ಅನೇಕತೆಯಲ್ಲಿ ಏಕತೆ ಅಂತಿರುವಂಥ ಈ ದೇಶವನ್ನು ಸರ್ವ ನಾಶ ಮಾಡೋದಕ್ಕೋಸ್ಕರ ಒಂದು ಪ್ರಯತ್ನದ ಭಾಗವಾಗಿನೇ ನೀವು ಹೊಸ ಸಂಸತ್ತಿಗೆ ಹೋಗಿದ್ದು, ಹೊಸ ಸಂಸತ್ ಕಟ್ಟಿದ್ದೇ ಆ ಉದ್ದೇಶ. ಹೊಸ ಸಂಸತ್ತಿಗೆ ಹೋದ ಕೂಡಲೇ ನೀವು ಈ ಆಶಯಗಳ ವಿರುದ್ಧವಾಗಿ ಒಂದು ಪ್ರತಿನ ಹಂಚ್ತೀರಾ, ಈ ಆಶಯಗಳಿಗೆ ವಿರುದ್ಧವಾಗಿ ನಿಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ಕ್ಷಮಾರ್ಹರೆ ಅಲ್ವೇ ಅಲ್ಲ. ಇದರ ವಿರುದ್ಧ ಕೇವಲ ಕಾಂಗ್ರೆಸ್ಸು, ಒಂದಿಷ್ಟು 4 ಪ್ರತಿಪಕ್ಷದವರು, ಅದ್ಯಾರೋ NCP ವಕ್ತಾರ ಕ್ಲೈಡ್ ಕ್ರಾಸ್ಟೋ ಅಂತೆ, CPI ಸಂಸದ ಬಿನೋಯ್ ವಿಸ್ವಾಮ್ ಅಂತೆ, ಕಾಂಗ್ರೆಸ್ ಮುಖಂಡ ಅಶ್ವಿನ್ ಅಂತೆ, ಅಧೀರ್ ರಂಜನ್ ಚೌಧರಿ ಅಂತೆ, ಅಲ್ಲಾರ ಖರ್ಗೆ ಅಂತೆ, ಇಲ್ಲ ರಾಹುಲ್ ಅಂತೆ, ಅಲ್ಲೊಬ್ಬ ಸ್ಟಾಲಿನ್, ಇಷ್ಟಕ್ಕೆ ಮುಗಿಯಲ್ಲ. ಇಡೀ ದೇಶ ಇದ್ರ ವಿರುದ್ಧ ನಿಲ್ಬೇಕಾಗ್ತದೆ. ಇಡೀ ದೇಶ ಕೇಂದ್ರ ಸರ್ಕಾರದ ಸಂವಿಧಾನವನ್ನು ಬದಲಾಯಿಸಿಕ್ಕೆ ಹೊರಡುವ
ಉದ್ದೇಶದಿಂದ ಇಟ್ಟಿರುವಂಥ ಮೊದಲ ಸ್ಟೆಪ್ ನಮ್ಮ ಸಂವಿಧಾನದ ಪೀಠಿಕೆ, ಸಂವಿಧಾನದ ಮೊದಲ ಪ್ರತಿಯ ಮೊದಲ ಪುಟದಲ್ಲೇ ಒಂದು ಬದಲಾವಣೆಯ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಸಂವಿಧಾನವನ್ನೇ ಮುಗಿಸುವ ಪ್ರಕ್ರಿಯೆಯ ಭಾಗವೇ ಆಗಿದೆ. ಇದನ್ನು ಇಗ್ನೋರ್ ಮಾಡಬೇಡಿ. ಸಂವಿಧಾನ ಬದಲಾಯಿಸ್ತೀವಿ ಬದಲಾಯಿಸಿ ಅಂದ್ಕೊಂಡು ಹೇಳ್ತಾ ಹೇಳ್ತಾ ಬೇರೆ ಬೇರೆ ಸ್ವರೂಪದಲ್ಲಿ ಕಾನೂನುಗಳನ್ನು ತಂದು ಅದರ ಮೂಲ ಸ್ವರೂಪವನ್ನೇ ಧಿಕ್ಕರಿಸಿ ಹೋಗ್ತಾ ಇದ್ದು ಹೋಗ್ತಾ ಹೋಗ್ತಾ ಕೊನೆಗೆ ಬುಕ್ ಒಳಗಡೆನೆ ಕೈ ಇಟ್ಟು ಪ್ರಮುಖ ಮೂರು ಪದಗಳನ್ನು ಡಿಲೀಟ್ ಮಾಡಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಮುಂದೆ ಪೆನ್ನಲ್ಲಿ ಎಲ್ಲ ಇಷ್ಟ ಬಂದಂಗೆ ಇವ್ರದ್ದು ಕತೆ ಕವನಗಳನ್ನು ಕಾನೂನುಗಳನ್ನು ಬರ್ದೇ ಬರೀತಾರೆ. ಎಚ್ಚರ, ಎಚ್ಚರ, ಎಚ್ಚರ. ನಮಸ್ಕಾರ.